ಹಣ್ಣು ತಿನ್ನೋಣ ಬಂದಿರೋ ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರೋ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬಂದಿರೋ ನಾವೆಲ್ಲರೂ ಹಣ್ಣು ಕೇಳಿ ಕಾರ್ಯಕ್ರಮ ಹಣ್ಣು ಹೊನ್ನು ಬಣ್ಣಗಳ ಬಗೆ ಬಗೆ ಹಣ್ಣು ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು ಹಣ್ಣುಗಳ ಬೆಳೆದಾಗ ಹಣ್ಣುಗಳ ಬೆಳೆದಾಗ ಸುಸ್ಥಿರವು ಆದಾಯ ಸಾಲ ಶೂಲಕೆ ಹೇಳು ನಗು ನಗು ತವಿದಾಯ ಹಣ್ಣು ಹಣ್ಣು ತಿನ್ನೋಣ ಬಂದಿರು ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರೋ ರೈತ ಬಾಂಧವರೇ ಇಂದಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತು ಮಂಡ್ಯದ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಕೆಎನ್ ರೂಪಶ್ರೀ ಅವರೊಂದಿಗೆ ಸಂದರ್ಶನವಿದೆ ಹಣ್ಣು ಹಣ್ಣು ತಿನ್ನೋಣ ತಿನ್ನೋಣ ನಾವೆಲ್ಲರೂ ರೂಪಶ್ರೀ ಅವರೇ ನಮಸ್ಕಾರ ನಮಸ್ಕಾರ ಸರ್ ತಾವು ಈ ದಿವಸ ಕೃಷಿಕರಿಗೆ ತೋಟಗಾರಿಕಾ ಇಲಾಖೆ ವತಿಯಿಂದ ಯಾವೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಇಲಾಖೆಯ ನೆರವನ್ನು ಪಡ್ಕೊಂಡು ಬೆಳೆಗಳನ್ನು ಬೆಳೆದು ಯಾವ ತರಹ ಸಮಗ್ರವಾದ ಕೃಷಿ ಮಾಡ್ಬೋದು ಆದಾಯವನ್ನು ತೆಗೆದುಕೋಬೋದು ಮತ್ತು ವಿಶೇಷವಾಗಿ ಮಂಡ್ಯ ಜಿಲ್ಲೆನಲ್ಲಿ ಯಾವೆಲ್ಲ ವಿಭಿನ್ನವಾದ ಯೋಜನೆಗಳು ಜಾರಿಗೆ ಬಂದಿದ್ದಾವೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ರೂಪಶ್ರೀ ಅವರೇ ಮಂಡ್ಯ ಜಿಲ್ಲೆ ಮೂಲತಃ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಆದರೆ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಒಂದು ಪ್ರಾಮುಖ್ಯತೆ ಸಿಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಕೃಷಿ ಅಂತ ಹೇಳಿದ್ರೆ ಅದು ಮೂರು ತಿಂಗಳಿರುತ್ತೆ ನಾಲ್ಕು ತಿಂಗಳಿರುತ್ತೆ ಆ ಬೆಳೆಗಳು ಆ ನಂತರ ಒಂದಷ್ಟು ಆದಾಯವನ್ನು ತಂದು ಕೊಡುತ್ತೆ ಆದರೆ ತೋಟಗಾರಿಕೆ ಬೆಳೆಗಳು ಬಹುವಾರ್ಷಿಕ ಬೆಳೆಗಳು ಅವುಗಳನ್ನ ಒಂದಷ್ಟು ಬೆಳೆಗಳನ್ನ ಒಂದು ಸಲ ನಾಟಿ ಮಾಡಿದ್ರೆ ರೈತರು ಅರವತ್ತರಿಂದ ಎಪ್ಪತ್ತು ವರ್ಷದ ತನಕ ಆದಾಯವನ್ನು ತಗೊಳ್ಬೋದು ಹಾಗಾಗಿ ಅದಕ್ಕೆ ತುಂಬಾ ನಿರ್ವಹಣೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಆ ಥರದ ಬೆಳೆಗಳು ನಮ್ಮಲ್ಲಿದ್ದಾವೆ ಹಾಗೆ ಇದು ಒಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಅತಿ ಹೆಚ್ಚು ಆದಾಯವನ್ನು ತಗೊಳ್ಳುವಂತಹ ತರಕಾರಿ ಬೆಳೆಗಳು ಇದ್ದಾವೆ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮುಖ್ಯವಾಗಿ ಯಾವ್ಯಾವ ಯೋಜನೆಗಳನ್ನು ರೈತರಿಗೆ ನಾವು ತಲುಪಿಸ್ತಾ ಇದ್ದೀವಿ ಅದರಿಂದ ರೈತರಿಗೆ ಏನೇನು ಅನುಕೂಲ ಆಗ್ತಿದೆ ಅಂತೇಳಿ ನಾನೊಂದಷ್ಟೊತ್ತು ಇಚ್ಛೆ ಇಚ್ಛೆಪಡ್ತೇನೆ ನಮ್ಮಲ್ಲಿ ಒಟ್ಟು ತೋಟಗಾರಿಕೆ ಬೆಳೆಗಳ ವಿಸ್ತೀರ್ಣ ತೊಂಬತ್ತ ನಾಲ್ಕು ಸಾವಿರದ ಎಂಬತ್ತೆರಡು ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳಿದೆ ಅದರಲ್ಲಿ ಪ್ರಮುಖವಾಗಿ ಇರುವಂಥದ್ದು ತೆಂಗು ತೆಂಗು ನಮ್ಮಲ್ಲಿ ಅರವತ್ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗನ್ನು ಬೆಳೀತಾ ಇದ್ದಾರೆ ಎರಡನೆಯದಾಗಿ ಬಾಳೆ ಇದೆ ನಾಲ್ಕೂವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆಯನ್ನು ಬೆಳಿತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಇದರಲ್ಲಿ ಅಡಿಕೆ ಇದೆ ಅಡಿಕೆ ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳಿತಾ ಇದ್ದಾರೆ ಇನ್ನೊಂದು ಪ್ರಮುಖವಾದದ್ದು ಅಂತ ಹೇಳಿದ್ರೆ ಮಾವು ಅದನ್ನ ಎರಡೂವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ ಮತ್ತೆ ತರಕಾರಿಗಳಿಗೆ ಬಂದ್ರೆ ಟೊಮೆಟೊ ಟೊಮೆಟೊ ನಮ್ಮಲ್ಲಿ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ ಮತ್ತೆ ಇನ್ನಿತರೆ ಎಲ್ಲ ತರಕಾರಿಗಳನ್ನು ಸೇರಿಸಿ ಅದು ಒಂದು ಮೂರುವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ ಇಷ್ಟು ನಮ್ಮಲ್ಲಿ ಇರುವಂಥದ್ದು ಮತ್ತೆ ನಮ್ಮಲ್ಲಿ ಹೂವಿನ ಬೆಳೆಗಳಲ್ಲಿ ಪ್ರಮುಖವಾಗಿ ಸೇವಂತಿಕೆಯನ್ನು ಒಂದೊಂದು ಹಳ್ಳಿ ಹಳ್ಳಿಗಳಲ್ಲೇ ಸೇವಂತಿಗೆಯನ್ನು ಬೆಳೆಯುವಂಥ ಹಳ್ಳಿಗಳು ಸಹ ನಮ್ಮಲ್ಲಿ ಇದಾವೆ ಕೆಆರ್ಪೇಟೆಯಲ್ಲಿದ್ದಾವೆ ಮತ್ತೆ ಪಾಂಡವಪುರ ತಾಲೂಕಿನಲ್ಲಿ ಈ ರೀತಿ ಒಂದು ಹಳ್ಳಿಗಳಲ್ಲೇ ಪೂರ್ತಿಯಾಗಿ ಸೇವಂತಿಕೆಯನ್ನು ಬೆಳೆಯುವಂತಹ ಹಳ್ಳಿಗಳು ಸಹ ನಮ್ಮಲ್ಲಿ ಇದ್ದಾವೆ ಹಾಗಾಗಿ ನಮ್ಮಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಈ ವರ್ಷದಲ್ಲಿ ಮುಖ್ಯವಾಗಿ ಬರ ನಮ್ಮನ್ನು ಆವರಿಸ್ಕೊಂಡಿದೆ ಆ ಒಂದು ಬರವನ್ನ ನಾವು ನೀಗಿಸುವಂತಹ ನಿಟ್ಟಿನಲ್ಲಿ ಹನಿ ನೀರಾವರಿ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಈ ಹನಿ ನೀರಾವರಿಯನ್ನು ಕಾರ್ಯಕ್ರಮದಿಂದ ಅನುಕೂಲ ಏನಂತ ಹೇಳಿದ್ರೆ ನೀರನ್ನು ಮಿತವ್ಯವಾಗಿ ಬಳಸಬಹುದು ಒಂದು ಗಿಡಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನ ಮಾತ್ರ ಪೂರೈಕೆ ಮಾಡಬಹುದು ಅದರಿಂದ ನೀರು ಮಿತವಯವಾಗಿ ಅದನ್ನು ನೀರನ್ನು ಉಳಿತಾಯ ಮಾಡಿದಂತಾಗತ್ತೆ ಮತ್ತು ಯಾವ ಹಂತದಲ್ಲಿ ನೀರು ಬೇಕೋ ಆ ಹಂತದಲ್ಲಿ ನೀರನ್ನು ಕೊಡುವುದರಿಂದ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲೂ ಸಹ ಇದೊಂದು ಅನುಕೂಲ ಆಗುತ್ತೆ ನಮ್ಮ ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಕಾಫಿ ಟೀ ರಬ್ಬರ್ ಮತ್ತು ಅಡಿಕೆ ಬೆಳೆಗಳನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ಬೆಳೆಗಳಿಗೂ ಸಹ ನಾವು ಐದು ಹೆಕ್ಟೇರ್ ಪ್ರದೇಶದವರೆಗೆ ಸಹಾಯಧನವನ್ನು ಕೊಡ್ತಾ ಇದ್ದೇವೆ ಅದರಲ್ಲಿ ಹೂವಿನ ಬೆಳೆಗಳಿಗೆ ಮತ್ತೆ ತರಕಾರಿ ಬೆಳೆಗಳಿಗೆ ಎರಡು ಹೆಕ್ಟೇರ್ಗೆ ನಿಗದಿಯಾಗತ್ತೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಎಪ್ಪತ್ತೈದು ಪರ್ಸೆಂಟ್ವರೆಗೆ ಸಹಾಯಧನವನ್ನು ಕೊಡ್ತೇವೆ ಮತ್ತು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಎರಡು ಹೆಕ್ಟೇರ್ವರೆಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನು ಕೊಡ್ತಾ ಇದ್ದೇವೆ ಎರಡು ಹೆಕ್ಟೇರ್ ನಂತರ ಏನು ಮೂರು ಹೆಕ್ಟೇರ್ ಉಳಿಯುತ್ತೆ ಆ ಪ್ರದೇಶಕ್ಕೆ ನಲವತ್ತೈದು ಪರ್ಸೆಂಟ್ ತರಹ ಸಾಮಾನ್ಯ ಮತ್ತು ಎಸ್ ಸಿ ಎಸ್ ಟಿ ಪಂಗಡದ ರೈತರಿಗೆ ಸಹಾಯಧನವನ್ನ ಕೊಡ್ತಾ ಇದ್ದೇವೆ ಇದು ಒಂದು ನಮ್ಮಲ್ಲಿ ಮುಖ್ಯವಾಗಿ ಅನುಷ್ಠಾನವಾಗುತ್ತಿರುವಂತಹ ಒಂದು ಯೋಜನೆ ಆಗಿದೆ ಅದೇ ರೀತಿ ನಮ್ಮಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ತೆಂಗು ನಮ್ಮಲ್ಲಿ ಒಂದು ಪ್ರಮುಖವಾದಂತ ಬೆಳೆ ಆ ತೆಂಗಿಗೆ ಏನೇನು ಯೋಜನೆಗಳಿದೆ ಅಂದರೆ ನಮ್ಮಲ್ಲಿ ಒಂದು ತೆಂಗು ಪ್ರಾತ್ಯಕ್ಷತೆ ತಾಕುಗಳನ್ನು ನಿರ್ಮಾಣ ಮಾಡುವಂಥದ್ದು ಅಂತೇಳಿ ಒಂದಿದೆ ಈಗೆಲ್ಲ ಕಡೆ ನೋಡಿದ್ರೆ ನಮ್ಮಲ್ಲಿ ಕಪ್ಪು ತಲೆ ಹುಳುವಿನ ಬಾಧೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಆ ಒಂದು ಏನೇನು ಹಾಳಾಗಿದೆ ಆ ತೆಂಗಿನ ತೋಟಗಳು ಅವುಗಳನ್ನು ಪುನಶ್ಚೇತನಗೊಳಿಸುವ ಒಂದು ಉದ್ದೇಶದಿಂದ ಗುಚ್ಛ ಗ್ರಾಮಗಳಲ್ಲಿ ಗುಚ್ಛ ಗ್ರಾಮಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಾವಿರದ ನಾನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಒಂದೊಂದು ಗುಚ್ಛಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ ಈ ಒಂದು ಯೋಜನೆಯ ಉದ್ದೇಶ ಈಗಾಗಲೇ ನಾನು ಹೇಳ್ದಂಗೆ ಏನು ರೋಗ ಮತ್ತು ಕೀಟಗಳಿಂದ ತೆಂಗಿನ ತೋಟಗಳು ಹಾಳಾಗಿರುತ್ತೆ ಅದನ್ನು ಪುನಶ್ಚೇತನಗೊಳಿಸುವಂಥದ್ದು ಇದಕ್ಕೆ ಯಾವುದೇ ಸಹಾಯಧನ ಕೊಡುವುದಿಲ್ಲ ನಾವು ಆದರೆ ಹದಿನೇಳುವರೆ ಸಾವಿರ ರೂಪಾಯಿಯಷ್ಟು ಒಂದು ಪರಿಕರಗಳು ಮತ್ತು ಗೊಬ್ಬರಗಳು ಔಷಧಿಗಳನ್ನು ಮತ್ತು ಇದು ಏನು ಮೋಹಕ ಬೆಲೆಗಳಿದ್ದಾವೆ ಹುಳುಗಳನ್ನೆಲ್ಲ ಆಕರ್ಷಿಸುವಂಥದ್ದು ಅವುಗಳ ರೂಪದಲ್ಲಿ ರೈತರಿಗೆ ವಿತರಣೆಯನ್ನು ಮಾಡ್ತೇವೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಹದಿನೇಳುವರೆ ಸಾವಿರ ಬೆಲೆಯುಳ್ಳ ಗೊಬ್ಬರ ಮತ್ತು ಪೋಷಕಾಂಶಗಳನ್ನು ಕೊಡ್ತೇವೆ ಈ ಕೊಡುವಂತದ್ದು ಗುಚ್ಛ ಗ್ರಾಮಗಳಲ್ಲಿ ನಮ್ಮಲ್ಲಿ ಇದನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ ಮತ್ತೆ ನಮ್ಮ ನರೇಗಾ ಯೋಜನೆಯಡಿಯಲ್ಲಿ ತೆಂಗು ಪ್ರದೇಶ ವಿಸ್ತರಣೆಗೆ ಮೂವತ್ತು ನಮ್ಮಲ್ಲಿ ತೋಟಗಾರಿಕಾ ಕ್ಷೇತ್ರಗಳಿದೆ ಮಂಡ್ಯದಲ್ಲಿ ನರ್ಸರಿಗಳು ತೋಟಗಾರಿಕಾ ಕ್ಷೇತ್ರಗಳು ಮತ್ತು ನರ್ಸರಿಗಳಿದವೆ ಅಲ್ಲಿ ಒಳ್ಳೆಯ ಗುಣಮಟ್ಟದ ತೆಂಗಿನ ಸಸಿಗಳನ್ನು ನಾವೀಗಾಗಲೇ ಅಭಿವೃದ್ಧಿಪಡಿಸಿ ಅದೊಂದು ಸರ್ಟಿಫೈ ಅಂತ ಹೇಳ್ತೀವಿ ಆ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಈ ತೆಂಗು ಬೆಳೆಯು ರೈತರ ತೋಟಗಳಲ್ಲಿ ನಾಟಿ ಮಾಡಲಿಕ್ಕೆ ಗುಣಮಟ್ಟದ್ದು ಅಂತೇಳಿ ತಜ್ಞರು ಈಗಾಗಲೇ ಅದನ್ನ ಪರೀಕ್ಷೆ ಮಾಡಿ ಸರ್ಟಿಫೈ ಮಾಡಿರ್ತಾರೆ ಅವುಗಳನ್ನು ರು ಎಪ್ಪತ್ತೈದರಂತೆ ರೈತರು ಖರೀದಿ ಮಾಡಿ ಅವರು ತಮ್ಮ ತೋಟದಲ್ಲಿ ನಾಟಿ ಮಾಡಿದ್ರೆ ನರೇಗಾ ಯೋಜನೆಯಡಿ ಕೂಲಿ ವೆಚ್ಚ ಗುಂಡಿಯನ್ನೆಲ್ಲ ತೆಗೀಲಿಕ್ಕೂ ಸಹ ಸಹಾಯಧನ ಬರುತ್ತೆ ಮತ್ತೆ ಗಿಡಗಳನ್ನು ಹಾಕಲಿಕ್ಕೂ ಸಹ ಸಹಾಯಧನ ಬರುತ್ತೆ ಒಟ್ಟು ಇಪ್ಪತ್ತಾರು ಸಾವಿರದಷ್ಟು ಸಹಾಯಧನವನ್ನು ನಾವು ತೆಂಗಿಗೆ ಕೊಡ್ತೇವೆ ಹಣ್ಣು ತಿನ್ನೋಣ ಕೇಳುಗರೆ ಹಣ್ಣು ಹಣ್ಣು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಇದೇ ತಿಂಗಳ ಹನ್ನೆರಡನೇ ತಾರೀಕು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾ ಎಂಎಚ್ ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿದೆ ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ನಂತರ ಬಹುಮಾನ ವಿತರಣಾ ಸಮಾರಂಭ ನಡೆಯಲಿದೆ ಹಣ್ಣು ತೋಟ ಬೆಳೆಸೋಣ ಸರಣಿಯ ಕೇಳುಗರು ಆಸಕ್ತರು ಇದೇ ತಿಂಗಳ ಹನ್ನೆರಡನೇ ತಾರೀಖಿನಂದು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾ ಎಂಎಚ್ ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿರುವ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬಹುದು ಬೆಳೆಯೋ ನಿಜ ಹೊ ಅದನ್ನು ಒಂದು ಹೊಸ ಪ್ರದೇಶ ವಿಸ್ತರಣೆ ಮಾಡಲಿಕ್ಕೆ ಅದೇ ರೀತಿ ನಮ್ಮಲ್ಲಿ ನಿಂಬೆ ಪ್ರದೇಶ ವಿಸ್ತರಣೆಯನ್ನು ಕೈಗೊಳ್ಬೋದು ನರೇಗಾ ಯೋಜನೆಯಡಿ ಗೇರನ್ನು ಮಾಡ್ಬೋದು ನುಗ್ಗೆಯನ್ನು ಮಾಡ್ಬೋದು ಗುಲಾಬಿಯನ್ನು ಮಾಡ್ಬೋದು ಡ್ರ್ಯಾಗನ್ ಫ್ರೂಟ್ ಮತ್ತೆ ಏನು ತೋಟಗಾರಿಕೆ ಬೆಳೆಗಳಿದ್ದಾವೆ ಅದು ಒಂದು ಇಪ್ಪತ್ತೈದರಿಂದ ಮೂವತ್ತು ಬೆಳೆಗಳಿದೆ ಅವುಗಳಿಗೆಲ್ಲವಕ್ಕೂ ಸಹಾಯಧನವನ್ನು ಕೊಡುವಂತಹ ಯೋಜನೆ ಇದೆ ಆದರೆ ನರೇಗಾದಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆ ನಡೆಯುವಂತಹ ಹಂತದಲ್ಲಿ ಹೋಗಿ ನಿಮಗೆ ಯಾವ ಬೆಳೆಯನ್ನು ಬೆಳೀಲಿಕ್ಕೆ ಇಚ್ಛಿಸ್ತೀರಿ ಅದನ್ನು ಅಲ್ಲಿ ಹೋಗಿ ಗ್ರಾಮ ಸಭೆಯಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾವಣಿ ಮಾಡಬೇಕು ನೋಂದಾವಣಿ ಮಾಡುವಂಥವರು ನಿಮ್ಮಲ್ಲಿ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಜಾಬ್ ಕಾರ್ಡ್ ಇರಲೇಬೇಕು ಉದ್ಯೋಗ ಚೀಟಿ ಅಂತ ಏನು ಕೊಟ್ಟಿರ್ತಾರೆ ಗ್ರಾಮ ಪಂಚಾಯತಿ ಅವರು ಆ ಉದ್ಯೋಗ ಚೀಟಿ ಇರಲೇಬೇಕು ದೊಡ್ಡ ರೈತರಿಗೆ ಈ ಒಂದು ಯೋಜನೆ ಅನ್ವಯಿಸೋದಿಲ್ಲ ಸಣ್ಣ ಅತಿ ಸಣ್ಣ ರೈತರು ಮತ್ತೆ ಎಸ್ ಸಿ ಟಿ ಪಂಗಡದವರಿಗೆ ಈ ಒಂದು ಯೋಜನೆ ಅನ್ವಯ ಆಗತ್ತೆ ಈ ಒಂದು ಯೋಜನೆಯನ್ನು ಸಹ ತಾವು ಪೂರ್ಣ ಲಾಭವನ್ನ ಪಡ್ಕೊಳ್ಬೋದು ಅದು ಬಿಟ್ಟರೆ ತೆಂಗಿಗೆ ವಿಮೆ ಮಾಡುವಂತಹ ಒಂದು ಸವಲತ್ತು ಸಹ ಇದೆ ನಮ್ಮಲ್ಲಿ ಈಗ ನಾಲ್ಕರಿಂದ ಹದಿನಾರು ವರ್ಷದೊಳಗಿರುವಂತಹ ತೆಂಗಿನ ಮರಗಳಿಗೆ ರೈತರು ಒಂಬತ್ತು ರೂಪಾಯಿಯನ್ನು ಕಟ್ಟಬೇಕು ಒಂದು ಮರಕ್ಕೆ ಒಂಬತ್ತು ರೂಪಾಯಿಯನ್ನು ಕಟ್ಟದ್ರೆ ಏನಾದರೂ ಲಾಸ್ ಆಯಿತು ಅದು ಮರಗಳು ಒಣಗೋಯಿತು ಅಂತ ಹೇಳಿದ್ರೆ ಪ್ರಕೃತಿ ವಿಕೋಪದಿಂದ ಅದಕ್ಕೆ ಒಂಬೈನೂರು ರೂಪಾಯಿ ಕೊಡುವಂತಹ ಯೋಜನೆ ಇದೆ ಮತ್ತೆ ಹದಿನಾರು ವರ್ಷದಿಂದ ಅರವತ್ತು ವರ್ಷದವರೆಗೆ ಇರುವಂತಹ ವಯಸ್ಸಿನ ಮರಗಳಿಗೆ ರೈತರು ಮೂರುವರೆ ರೂಪಾಯಿಯನ್ನು ಕಟ್ಟಬೇಕಾಗತ್ತೆ ಮೂರುವರೆ ರೂಪಾಯಿಯನ್ನ ಕಟ್ಟಿದ್ರೆ ಅವರಿಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿವರೆಗೂ ವಿಮೆಯನ್ನು ಕೊಡುವಂತಹ ಯೋಜನೆ ನಮ್ಮಲ್ಲಿದೆ ಆದರೆ ನಿಮ್ಮ ಸರ್ವೆ ನಂಬರ್ ಅಲ್ಲಿ ಎಷ್ಟು ಗಿಡಗಳಿರುತ್ತೆ ತೆಂಗು ಸಸಿಗಳಿರುತ್ತೆ ಅವುಗಳನ್ನೆಲ್ಲವನ್ನೂ ವಿಮೆಗೆ ಒಳಪಡಿಸಬೇಕಾಗತ್ತೆ ಇದು ಒಂದು ಕಡ್ಡಾಯವಾಗಿ ಮಾಡಬೇಕು ಒಂದು ತೆಂಗಿನ ಸಸಿ ಏನು ಸೊರಗೋದಂಗೆ ಕಾಣಿಸ್ತಾ ಇದೆ ಅದೊಂದಕ್ಕೆ ಮಾತ್ರ ನಾನು ವಿಮೆ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ ಅವಕಾಶ ಇಲ್ಲ ಇದಕ್ಕೆ ಎಲ್ಲ ಇರುವಂತಹ ಸರ್ವೆ ನಂಬರ್ ಇರುವಂತಹ ಎಲ್ಲ ತೆಂಗಿನ ಸಸಿಗಳನ್ನು ಸಹ ಕಡ್ಡಾಯವಾಗಿ ವಿಮೆಗೆ ಒಳಪಡಿಸಬೇಕು ನಾಲ್ಕರಿಂದ ಹದಿನಾರು ವರ್ಷದ ಮರಗಳಿಗಾದರೆ ರೈತರು ಕಟ್ಟಬೇಕಾಗಿರೋದು ಎರಡು ರೂಪಾಯಿ ಇಪ್ಪತ್ತೈದು ಪೈಸೆ ಹದಿನಾರರಿಂದ ಅರವತ್ತು ವರ್ಷದ ಮರಗಳಾದರೆ ಮೂರು ರೂಪಾಯಿ ಐವತ್ತು ಪೈಸೆಯನ್ನು ಕಟ್ಟಬೇಕು ಪ್ರತಿ ಮರಕ್ಕೆ ಆನಂತರ ಕೇರಾ ಸುರಕ್ಷಾ ವಿಮಾ ಯೋಜನೆ ಅಂತಿದೆ ಈಗ ತೆಂಗಿನ ಮರಗಳನ್ನು ಹತ್ತುತ್ತಿರ್ತಾರೆ ಅದು ಕೂಲಿಯವರೇ ಇರ್ಬೋದು ಅಥವಾ ನಮ್ಮ ಕುಟುಂಬದ ಯಾರೇ ಸದಸ್ಯರು ಇರ್ಬೋದು ಹತ್ತುತ್ತಾ ಇರ್ತಾರೆ ಅವ್ರು ಏನಾದರೂ ಬಿದ್ದಾಗ ಅಥವಾ ಎಲ್ಲಾದರೂ ಹೊರಗಡೆ ಈ ಒಂದು ವಿಮೆಯನ್ನು ತೆಗೆದುಕೊಂಡಂಥವ್ರು ಹೋಗ್ತಾ ಇರುವಾಗ ಏನಾದರೂ ಆಘಾತಗೊಳಗಾಗ್ಬೋದು ಅಥವಾ ಏನಾದರೂ ಹೃದಯಾಘಾತ ಆಗ್ಬೋದು ಆಕಸ್ಮಿಕವಾಗಿ ಅಂಥವ್ರಿಗೆ ಈ ಒಂದು ಕೇರಾ ಸುರಕ್ಷಾ ವಿಮಾ ಯೋಜನೆ ಅಂತಿದೆ ಅದರಲ್ಲಿ ರೈತರು ತೊಂಬತ್ನಾಲ್ಕು ರೂಪಾಯಿಯನ್ನ ಪಾವತಿ ಮಾಡಬೇಕಾಗತ್ತೆ ಆದ್ರೆ ಅವ್ರಿಗೆ ಬಾಂಡ್ ಸಿಗುವಂಥದ್ದು ಐದು ಲಕ್ಷ ರೂಪಾಯಿಗೆ ಬಾಂಡ್ ಸಿಗತ್ತೆ ಮತ್ತೆ ಇದ್ರನ್ನ ಏನು ಅಪಘಾತ ಆಗ್ಬೋದು ಅಥವಾ ಮರದಿಂದ ಬೀಳ್ಬೋದು ಅಂತವೆಲ್ಲವನ್ನೂ ಇಲಾಖೆಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ವರದಿಯನ್ನು ಕೊಡಬೇಕು ಈ ರೀತಿ ಆಗಿದೆ ಅಂತೇಳಿ ಕೊಡಬೇಕು ಅದು ಕೊಡುವಾಗ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೊಡಬೇಕು ಮತ್ತು ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಆ ವಿಮೆಯನ್ನು ತಗೊಳ್ಕೊಳ್ಳುವ ಸಮಯದಲ್ಲಿ ಕೊಡಬೇಕಾಗತ್ತೆ ಮತ್ತೆ ಇದನ್ನು ಪ್ರತಿ ವರ್ಷ ನೀವು ನವೀಕರಣ ಮಾಡಬೇಕಾಗತ್ತೆ ಪ್ರತಿ ವರ್ಷ ತೊಂಬತ್ನಾಲ್ಕು ರೂಪಾಯಿ ಕೊಟ್ಟು ನವೀಕರಣ ಮಾಡಬೇಕಾಗತ್ತೆ ಏನಾದರೂ ಕೈಕಾಲು ಮುರಿದ್ರೆ ಅಥವಾ ಏನಾದರೂ ಮೈನರ್ ಇಂಜುರೀಸ್ ಆದರೆ ಅದಕ್ಕೆ ಒಂದು ಲಕ್ಷ ರಿಟರ್ನ್ ಬರುತ್ತೆ ಮತ್ತೆ ಏನಾದ್ರೂ ಚಿಕ್ಕ ಪುಟ್ಟ ಕಾಯಿಲೆ ಬಂದು ಹಾಸ್ಪಿಟಲೈಸ್ಡ್ ಆದ್ರೆ ಆಸ್ಪತ್ರೆಗೆ ಸೇರಿದ್ರೆ ಅದಕ್ಕೆ ಇಪ್ಪತ್ತೈದು ಸಾವಿರ ಕೊಡುವಂತಹ ಯೋಜನೆ ಇದೆ ಅಕಸ್ಮಾತ್ ಏನಾದರೂ ನಿಧನ ಹೊಂದಿದ್ರೆ ಐದು ಲಕ್ಷದ ಒಂದು ಪೂರ್ತಿ ಅಮೌಂಟ್ ರೈತರಿಗೆ ಬರುತ್ತೆ ತೆಂಗಿನ ಬೆಳೆಗಾರರು ಆಗಿರಬೇಕು ಅಂತ ಏನಿಲ್ಲ ಕಾರ್ಮಿಕರು ಆಗಿರಬಹುದು ಕಾರ್ಮಿಕರು ಈ ಒಂದು ಯೋಜನೆಗೆ ಒಳಪಡಬಹುದು ಮತ್ತೆ ಇವಾಗ ಯಾಂತ್ರೀಕರಣಕ್ಕೆ ತೆಂಗಿಗೆ ಏನೇನು ಬೇಕಾಗ್ಬೋದು ಹೇಳಿ ಕೊಕೋನಟ್ ಅನ್ನ ಮೊಟ್ಟೆಯನ್ನ ಕತ್ತರಿಸುವಂತಹ ಯಂತ್ರಗಳಿರ್ಬೋದು ಅಥವಾ ತೆಂಗಿನ ಮರವನ್ನ ಹತ್ತುವಂತದಿರಬಹುದು ಅಥವಾ ಸ್ಪ್ರೇ ಮಾಡೋದಿಕ್ಕಿರ್ಬೋದು ಮತ್ತೆ ಅಲುಮಿನಿಯಂ ಏಣಿಗಳಿರ್ಬೋದು ಪವರ್ ಟಿಲ್ಲರ್ಗಳು ಮತ್ತೆ ವೀಡ್ ಕಟ್ಟರ್ಸ್ ಇದೆಲ್ಲದಕ್ಕೂ ನಮ್ಮಲ್ಲಿ ದೊಡ್ಡ ರೈತರಿಗಾದ್ರೆ ಶೇಕಡಾ ನಲ್ವತ್ತರಷ್ಟು ಸಹಾಯಧನ ಇದೆ ಮತ್ತೆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ಕೊಡುವಂತಹ ಯೋಜನೆ ನಮ್ಮಲ್ಲಿ ಯಾಂತ್ರೀಕರಣದ ಕುರಿತಂತೆ ಇದೆ ಮತ್ತೆ ನಮ್ಮಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ತೆಂಗಿನಲ್ಲಿ ಕೋಕೋ ಬೆಳೆಯನ್ನು ಬೆಳೀಲಿಕ್ಕೆ ಮತ್ತೆ ತೆಂಗಿನಲ್ಲಿ ಕಾಳು ಮೆಣಸನ್ನ ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ಅದಕ್ಕೂ ಸಹ ಸಹಾಯಧನವಿದೆ ತೆಂಗನ್ನ ಬೆಳಿತೀರಿ ಅಂತ ಹೇಳಿದ್ರೆ ಮೂವತ್ತೆರಡು ಸಾವಿರದ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸಹಾಯಧನವನ್ನ ಕೊಡ್ತೇವೆ ಮತ್ತೆ ಎರಡನೇ ವರ್ಷಕ್ಕೆ ಅದರ ನಿರ್ವಹಣೆಗೆ ಐದ್ ಸಾವಿರದ ಏಳನೇ ರೂಪಾಯಿಯನ್ನ ಕೊಡುವಂತಹ ಒಂದು ಯೋಜನೆಯೂ ನಮ್ಮಲ್ಲಿದೆ ತೆಂಗಿನ ಜೊತೆಯಲ್ಲಿ ಕಾಳು ಮೆಣಸನ್ನ ಹಾಕ್ತೀರಾ ಅಂತ ಹೇಳಿದ್ರೆ ಎಂಟು ಸಾವಿರದ ನಾನೂರು ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಕೊಡುವಂತಹ ಯೋಜನೆ ಇದೆ ಮತ್ತೆ ಅದಕ್ಕೆ ನಿರ್ವಹಣೆಗೆ ಎರಡನೇ ವರ್ಷಕ್ಕೆ ಎರಡ್ ಸಾವಿರದ ಆರ್ನೂರು ರೂಪಾಯಿಯನ್ನ ಕೊಡ್ತೇವೆ ಮತ್ತೆ ನಮ್ಮಲ್ಲಿ ಏನು ತೆಂಗಿನ ಕಪ್ಪು ತಲೆ ಹುಳು ಬಾಧೆ ಏನು ಕಾಣಿಸ್ಕೊಳ್ತಾ ಇದೆ ಅದನ್ನ ನಿರ್ವಹಣೆ ಮಾಡಲಿಕ್ಕಾಗಿ ನಮ್ಮಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಅಹ್ ಪರೋಪಜೀವಿಗಳನ್ನ ಉತ್ಪಾದನೆ ಮಾಡಿ ರೈತರ ಜಮೀನಿನಲ್ಲಿ ಉಚಿತವಾಗಿ ಬಿಡುವಂತಹ ಒಂದು ಕಾರ್ಯಕ್ರಮ ಇದೆ ಆ ಪರೋಪಜೀವಿ ಏನಿದೆ ಅದು ಗೋನಿಯೋಜಸ್ ನೆಫ್ಯಾಂಟಿಡಿಸ್ ಅಂತ ಹೇಳ್ತೀವಿ ನಿಮ್ಮಲ್ಲಿ ಏನು ಕಪ್ಪು ತಲೆ ಹುಳು ನಿಮ್ಮ ಮರಗಳಲ್ಲಿ ಗರಿಯ ಹಿಂಭಾಗದಲ್ಲಿರುತ್ತೆ ನೀವು ಈಗ ನಮ್ಮಲ್ಲಿ ಕೊಡುವಂತ ಪರತಂತ್ರ ಜೀವಿಗಳನ್ನ ತಗೊಂಡೋಗಿ ಬಿಟ್ಟಾಗ ಈ ಪರತಂತ್ರ ಜೀವಿ ಹೋಗಿ ಏನಿರುತ್ತೆ ಕಪ್ಪು ತಲೆ ಹುಳು ಅದ್ರ ಮೇಲೆ ಹೋಗಿ ಕೂತಿ ಅದನ್ನ ಮೇಲೆ ಮೊಟ್ಟೆ ಇಟ್ಟು ಇದನ್ನ ಸಂತತಿಯನ್ನ ವೃದ್ಧಿ ಮಾಡ್ಕೊಳ್ಳುತ್ತೆ ಇದನ್ನ ಯಾವುದೇ ರೈತರು ಬೇಕಾದ್ರೂ ನಮ್ಮಲ್ಲಿ ಇರುವಂತದ್ದು ನಾಲ್ಕು ಪ್ರಯೋಗಶಾಲೆಗಳು ಮಂಡ್ಯದಲ್ಲಿದೆ ಪಾಂಡವಪುರದಲ್ಲಿದೆ ಪೇಟೆಯಲ್ಲಿದೆ ನಾಗಮಂಗ್ಲದಲ್ಲಿದೆ ಮತ್ತೆ ಬೇರೆ ಶ್ರೀರಂಗಪಟ್ಟಣದವರು ಮದ್ದೂರವರು ಬಂದು ಮಂಡ್ಯದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಬೃಹತ್ ಪ್ರಯೋಗಾಲಯ ಇದೆ ಅಲ್ಲಿಂದ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತೇವೆ ರೈತ ಬಾಂಧವರಿಗೆ ಇದೇ ತಿಂಗಳ ಐದನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕೃಷಿ ರಂಗದ ಸಾವಯವ ಸಂಪದ ಬಾನುಲಿ ಸರಣಿಯಲ್ಲಿ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿರುವ ತಳಿ ಹಾಗೂ ತಾಂತ್ರಿಕತೆಗಳನ್ನು ಕುರಿತ ನೇರಫೋನ್ ಇನ್ ಕಾರ್ಯಕ್ರಮವಿದೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಎನ್ ಶಿವಕುಮಾರ್ ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು ಎರಡು ಐದು ಒಂದು ಎರಡು ಐದು ಎಂಟು ಎರಡು ಹಾಗೂ ಎರಡು ಐದು ಒಂದು ಐದು ಸೊನ್ನೆ ಎಂಟು ಒಂಬತ್ತು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ಜೂನ್ ಐದರಂದು ಬುಧವಾರ ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕೃಷಿ ರಂಗದಲ್ಲಿ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿರುವ ತಳಿ ಹಾಗೂ ತಾಂತ್ರಿಕತೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ತೋಟಗಾರಿಕಾ ಬೆಳೆಗಳ ವಿಸ್ತೀರ್ಣ ಮಂಡ್ಯ ಜಿಲ್ಲೆನಲ್ಲಿ ಪ್ರತಿ ವರ್ಷ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಾ ಇದೆಯಾ ರೂಪಶ್ರೀ ಅವರ ಹೌದು ಸರ್ ಖಂಡಿತವಾಗ್ಲೂ ಜಾಸ್ತಿ ಆಗ್ತಾ ಇದೆ ಕಳೆದ ಒಂದು ಹತ್ತು ವರ್ಷದ ಏನು ಒಂದು ನಾವು ಸರಾಸರಿಯನ್ನು ನೋಡುವಂಥದ್ದಾದರೆ ಇದುವರೆಗೂ ಈಗಾಗಲೇ ಹದಿನೆಂಟು ಸಾವಿರ ಹೆಕ್ಟೇರ್ ಅಷ್ಟು ಪ್ರದೇಶ ನಮ್ಮದು ತೋಟಗಾರಿಕೆ ಬೆಳೆಗಳು ಜಾಸ್ತಿ ಆಗಿದೆ ಕಳೆದ ವರ್ಷದವರೆಗೂ ತೆಂಗು ತುಂಬಾ ಜಾಸ್ತಿ ಇದು ಪ್ರದೇಶ ವಿಸ್ತರಣೆ ಆಗ್ತಾ ಇತ್ತು ಬಟ್ ಈ ವರ್ಷ ಯಾವ ಕಡೆ ನೋಡಿದ್ರು ಸಹ ತೆಂಗು ಎಲ್ಲಿದೆ ಅದ್ರ ಮಧ್ಯದಲ್ಲಿ ಅಡಿಕೆಯನ್ನ ಹಾಕುವಂತದನ್ನ ಜನ ತುಂಬಾ ಈ ಸಲ ಕೈಗೊಂಡಿದ್ದಾರೆ ಅಡಿಕೆಗೆ ರೇಟ್ ಜಾಸ್ತಿ ಇದೆ ಅಂತ ಹೋಗ್ತಿದ್ದಾರೆ ಬಟ್ ಆದ್ರೆ ಇಲಾಖೆ ಒಂದು ಸಲಹೆ ಅಂತ ಹೇಳಿದ್ರೆ ಎರಡು ಒಂದೇ ಜಾತಿಯಿಂದ ಅವೆರಡಕ್ಕೂ ಪೋಷಕಾಂಶದ ನಡುವೆ ಸ್ಪರ್ಧೆ ಸ್ಪರ್ಧೆ ಏರ್ಪಟ್ಟು ಎರಡು ಬೆಳವಣಿಗೆನೂ ಕುಂಠಿತ ಆಗತ್ತೆ ಹಂಗಾಗಿ ನಾವು ಕೊಡ್ತಾ ಇರುವಂತಹ ಸಜೆಷನ್ ಅದು ಎಸ್ಪೆಷಲಿ ಮಂಡ್ಯದಲ್ಲಿ ಭತ್ತದ ಗದ್ದೆಗಳೇನಿದಾವೆ ಭತ್ತದ ಗದ್ದೆಗಳಲ್ಲಿ ಬೆಳಿಬೇಡಿ ಅಂತೇಳಿ ನಮ್ಮ ಇಲಾಖೆಯ ಮೂಲಕ ಒಂದು ಸಂದೇಶವನ್ನ ಕೊಡ್ತಿದೀವಿ ಯಾಕಂತ ಹೇಳಿದ್ರೆ ಸತತವಾಗಿ ನೀರನ್ನ ನಿಲ್ಲಿಸಿ ಅದಕ್ಕೆ ನಿಲ್ಸಿ ಅದೊಂಥರ ಗಟ್ಟಿ ಆಗ್ಬಿಟ್ಟಿರುತ್ತೆ ಮಣ್ಣು ಗಟ್ಟಿಯಾಗಿ ಮಣ್ಣು ನೀವು ಅಡಿಕೆಯನ್ನು ತಗೊಂಡೋಗಿ ಅಲ್ಲಿ ನೆಟ್ಟಾಗ ಅದು ಬೇರು ಬಿಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ ಮತ್ತು ಎಲ್ಲ ಗಿಡಗಳು ಅಡಿಕೆ ಗಿಡಗಳು ಹಳದಿ ಕಲರ್ಗೆ ತಿರ್ಗ್ಕೊಳ್ತಾ ಇದೆ ಆ ನೀವು ಏನು ಗುಣಮಟ್ಟ ಅಥವಾ ಏನು ಗಿಡದ ಬೆಳವಣಿಗೆಯನ್ನು ಅಪೇಕ್ಷೆ ಮಾಡ್ತಾ ಇದ್ದೀರಿ ಅದು ಖಂಡಿತವಾಗ್ಲೂ ಮಂಡ್ಯದಲ್ಲಿ ಅದು ಬೆತ್ತ ಬೆಳೆಯುವಂತಹ ಜಾಗದಲ್ಲಿ ಸಿಗೋದು ಕಷ್ಟ ನಮ್ಮ ಮಂಡ್ಯ ಜಿಲ್ಲೆಗೆ ಈಗಾಗಲೇ ಭತ್ತ ಬೆಳೆದಿರುವಂಥ ಜಾಗದಲ್ಲಿ ಖಂಡಿತವಾಗ್ಲೂ ಅಡಿಕೆಯನ್ನು ನಾಟಿ ಮಾಡೋದು ತಪ್ಪು ಮತ್ತೆ ಏನ್ ತೆಂಗ್ ಅಂತೀರಂತ ಹ್ಮ್ ಅದು ಒಂದಷ್ಟು ಫಸ್ಟ್ ದ್ವಿದಳ ಧಾನ್ಯಗಳೇನಿದಾವೆ ದ್ವಿದಳ ಧಾನ್ಯಗಳು ಅಥವಾ ಏನು ಕಡಿಮೆ ಅವಧಿಯಲ್ಲಿ ಬೆಳೆಯುವಂತ ಬೆಳೆಗಳನ್ನ ಬೆಳೆದು ಅದು ಸ್ವಲ್ಪ ಒಳ್ಳೆ ಪೋಷಕಾಂಶವನ್ನ ಕೊಟ್ಟು ಮಣ್ಣನ್ನ ಸಡಿಲ ಮಾಡಿ ಆನಂತರ ನಂತರ ಬಹುವಾರ್ಷಿಕ ಬೆಳೆಗಳಿಗೆ ಹೋದ್ರೆ ಖಂಡಿತವಾಗ್ಲೂ ಒಳ್ಳೆ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಒಳ್ಳೆ ಬೆಳೆಗಳ ಬೆಳವಣಿಗೆಯನ್ನು ಕಾಣ್ಬೋದು ಸಡನ್ ಆಗಿ ಹೋಗ್ಬಿಟ್ಟು ನಾವು ಇದನ್ನ ಬಹುವಾರ್ಷಿಕ ಬೆಳೆಗಳನ್ನ ಹಾಕ್ಬಿಟ್ರೆ ಮಣ್ಣನ್ನ ಏನು ರಿಪೇರ್ ಮಾಡ್ದೇನೆ ನಾವು ಹಾಕಿದ್ರೆ ಅದಕ್ಕೇನು ಪುನಶ್ಚೇತನ ಮಾಡದೆ ಹಾಕಿದ್ರೆ ಖಂಡಿತವಾಗ್ಲೂ ನಾವು ರೈತರು ಇಚ್ಛೆ ಪಟ್ಟಂತಹ ಗುಣಮಟ್ಟದ ಗಿಡಗಳ ಬೆಳವಣಿಗೆ ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ ರೂಪಶ್ರೀ ಅವರೇ ಈ ಒಂದಷ್ಟು ದಿನ ಗೋಡಂಬಿ ಬಗ್ಗೆ ಪ್ರಚಾರ ಮಂಡ್ಯ ಹೌದು ಬಹಳಷ್ಟು ಜನ ಬೆಳೆಯೋ ಪ್ರಯತ್ನ ಮಾಡಿದ್ರು ಈ ಹೇಗಿದೆ ಗೋಡಂಬಿ ಇವಾಗ ಪ್ರದೇಶ ವಿಸ್ತರಣೆ ಇಲ್ಲ ಜಾಸ್ತಿ ಶೂಟ್ ಬೋರರ್ ಅಟ್ಯಾಕ್ ಜಾಸ್ತಿ ಆಗ್ಬಿಟ್ಟು ಅದು ಅದ್ರದ್ದು ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ ಅದು ತುಂಬಾ ಜನ ಹಣ್ಣನ್ನು ಕೊಯ್ಯುವಾಗ ತುಂಬಾ ಕೆಲಸಗಾರರನ್ನ ಅಪೇಕ್ಷೆ ಮಾಡುವಂತಹ ಬೆಳೆ ಅದು ಹಂಗಾಗಿ ಜನರಿಗೆ ಮಾರ್ಕೆಟಿಂಗ್ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಅದು ಕಂಟಿನ್ಯೂಸ್ ಮಾರ್ಕೆಟಿಂಗ್ ಇತ್ತು ಅಂತ ಹೇಳಿದ್ರೆ ರೈತರಿಗೆ ತಗೊಂಡ್ ಬಂದು ಹೋಗೋದಾದ್ರೆ ಅದು ಒಳ್ಳೆ ಬೆಳೆನೆ ಒಳ್ಳೆ ಆದಾಯ ಕೊಡತ್ತೆ ಬಟ್ ಆದರೆ ಮಾರ್ಕೆಟಿಂಗ್ ಸಮಸ್ಯೆ ಇರೋದ್ರಿಂದ ಈಗ ಗೇರು ಅಷ್ಟೊಂದು ಪ್ರಾಮುಖ್ಯತೆನ ನಮ್ಮ ಜಿಲ್ಲೆಯಲ್ಲಿ ಪಡ್ಕೊಳ್ತಾ ಇಲ್ಲ ಯಾರು ಮುಂದೆ ಬರ್ತಾ ಇಲ್ವಾ ಮುಂದೆ ಬರ್ತಿಲ್ಲ ಗೇರನ್ನು ಆಗ್ತಾ ಇಲ್ಲ ನಮ್ಮಲ್ಲಿ ಪ್ರದೇಶ ವಿಸ್ತರಣೆನೇ ಇಲ್ಲ ಗೇರು ಈಗ ಬೇರೆ ಹಣ್ಣಿನ ಬೆಳೆಗಳು ಮಾವು ಸೀಬೆ ಸಪೋಟ ಅದರ ಒಂದು ಪ್ರದೇಶ ವಿಸ್ತರಣೆ ಯಾವ ರೀತಿ ಆಗ್ತಾ ಇದೆ ತೆಂಗಿಗೆ ಕಂಪೇರ್ ಮಾಡಿದ್ರೆ ಬೇರೆ ಯಾವುದೇ ಬೆಳೆಗಳು ನಮ್ಮಲ್ಲಿ ಅಷ್ಟು ಹೆಚ್ಚಾಗಿ ಆಗ್ತಾ ಇಲ್ಲ ಬಟ್ ಮಾವೂ ವರ್ಷ ಆಗತ್ತೆ ಒಂದು ಇನ್ನೂರು ಮುನ್ನೂರು ಹೆಕ್ಟೇರ್ವರೆಗೂ ಒಂದಷ್ಟು ಪ್ರದೇಶ ವಿಸ್ತರಣೆ ಆಗುತ್ತೆ ಬಟ್ ಸಪೋರ್ಟನು ಕಡಿಮೆ ನಮ್ಮಲ್ಲಿ ಈಗ ಆಗ್ತಾ ಇರುವಂಥದ್ದು ಸೀಬೆ ಒಂದು ಸ್ವಲ್ಪ ಆಗ್ತಾಯಿದೆ ಹೈಬ್ರಿಡ್ ಸೀಬೆಯನ್ನು ಹಾಕುವಂಥದ್ದು ಆಗ್ತಾಯಿದೆ ಮತ್ತು ಪಪಾಯನೂ ಅಲ್ಲಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಜನಗಳು ಅದು ಬಿಟ್ಟರೆ ಸಾಂಬಾರು ಬೆಳೆಗಳನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದಾರೆ ಏಲಕ್ಕಿ ನಮ್ಮಲ್ಲಿ ಒಳ್ಳೆ ಡಿಮ್ಯಾಂಡ್ ಬರ್ತಾ ಇದೆ ಏಲಕ್ಕಿನ ಚೆನ್ನಾಗಿ ಹಾಕೊಳ್ತಿದ್ದಾರೆ ಕಾಳು ತುಂಬ ಜನ ಹಾಕ್ಕೊಳ್ತಾ ಇದ್ದಾರೆ ಈ ಜಾಯ್ಕಾಯಿ ಇರ್ಬೋದು ಚಕ್ಕೆ ಮತ್ತೆ ಕೋಕೋ ಹಾಕುವಂಥದ್ದು ಈ ಎಲ್ಲ ಬೆಳೆಗಳಿಗೆ ಏನು ನಾವು ಸಾಂಬಾರು ಬೆಳೆಗಳು ಮತ್ತು ಮೈನರ್ ಫ್ರೂಟ್ಸ್ ಅಂತ ಹೇಳ್ತೀವಿ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತದೆ ಐದರಿಂದ ಆರು ಜನಗಳು ಡ್ರ್ಯಾಗನ್ ಫ್ರೂಟನ್ನು ಸಹ ನಮ್ಮಲ್ಲಿ ಬೆಳೆದು ಅದೊಂದು ಸಫಲತೆಯನ್ನು ಕಂಡುಕೊಂಡಿದ್ದಾರೆ ನರೇಗಾ ಯೋಜನೆ ಮಂಡ್ಯ ಜಿಲ್ಲೆನ ಹೊರಟಿದ್ದಾರೆ ರೈತರು ಸಾಂಬಾರು ಬೆಳೆಗಳು ಈಗ ಇದಾವೆ ಖಂಡಿತವಾಗ್ಲು ಒಂದಷ್ಟು ಜನಗಳು ನಾನು ಕ್ಷೇತ್ರ ಭೇಟಿಗೆ ಹೋದಾಗ ಪೂರ್ಣವಾಗಿ ಮಲ್ನಾಡಾಗೆ ಕನ್ವರ್ಟ್ ಮಾಡಿದಾರೆ ಆಲ್ರೆಡಿ ಕೋಣಸಲೆಯಲ್ಲಿ ಒಬ್ಬ ರೈತರ ತೋಟಕ್ಕೆ ಹೋದಾಗ ಅವರ ತೋಟದಲ್ಲಿ ಇಂಥ ಬೆಳೆ ಇಲ್ಲ ಅನ್ನೋಂಗೆ ಇಲ್ಲ ಹಂಗಾಗಿ ಮಂಡ್ಯಕ್ಕೆ ಈ ಬೆಳೆ ಸೂಕ್ತ ಆ ಬೆಳೆ ಸೂಕ್ತ ಅನ್ನುವಂಥದ್ದು ಇಲ್ವೇ ಇಲ್ಲ ಎಲ್ಲ ಬೆಳೆಗಳು ಸೂಕ್ತವಾಗುತ್ತೆ ನಮ್ಮ ಹವಾಮಾನಕ್ಕೆ ಬಟ್ ರೈತರು ಏನು ನಮ್ಮಲ್ಲಿ ಅವು ಬಹುವಾರ್ಷಿಕ ಬೆಳೆಗಳಾಗಿರೋದ್ರಿಂದ ಸ್ವಲ್ಪ ಮುತ್ತುವರ್ಜಿ ಕೊಟ್ಟು ಈಗ ತೆಂಗು ಹಾಕ್ಬಿಟ್ರೆ ಒಂದು ವರ್ಷ ನೋಡ್ಕೊಳ್ತಾರೆ ಅದೊಂದು ಸ್ವಲ್ಪ ಮೇಲಕ್ಕೆ ಬರ್ತಾ ಇದ್ದಂಗೆ ಆ ಕಡೆಗೆ ತಿರುಗಿ ನೋಡೋದಿಲ್ಲ ಆದರೆ ಎಲ್ಲ ಬೆಳೆಗಳು ಒಂದಷ್ಟು ನಿರ್ವಹಣೆಯನ್ನ ಖಂಡಿತ ಅಪೇಕ್ಷೆ ಮಾಡ್ತವೆ ಹಂಗಾಗಿ ಬಹುವಾರ್ಷಿಕ ಬೆಳೆಗಳು ಅಂತ ರೈತರು ನಿರ್ಲಕ್ಷ್ಯ ಮಾಡೋದು ಬೇಡ ಏನು ಆದಾಯ ನಿರೀಕ್ಷಿತ ಮಟ್ಟದಲ್ಲಿ ಆದಾಯವನ್ನ ಪಡಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದಷ್ಟು ನಿರ್ವಹಣೆಯನ್ನ ಮಾಡಲೇಬೇಕಾಗತ್ತೆ ಯಾವುದೇ ಗಿಡಗಳಾಗ್ಲಿ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಹೇಳ್ತಾರೆ ರೈತರುಗಳು ಅಂದ್ರೆ ಇಂಡಿಯಾದಲ್ಲಿ ಬೆಳೆಯೋದನ್ನೆಲ್ಲ ಮಂಡ್ಯದಲ್ಲಿ ಬೆಳೆ ಖಂಡಿತವಾಗ್ಲೂ ಬೆಳೆಯಬಹುದು ಅದು ಖಂಡಿತ ಸತ್ಯಕ್ಕೆ ಹತ್ತಿರವಾದಂತ ಪದ ರೈತರು ಯಾವುದೇ ಬೆಳೆಯನ್ನ ಬೆಳೆದು ನಮ್ಮಿಂದ ಪ್ರೋತ್ಸಾಹ ಬೇಕು ಅಂತೇಳಿದ್ರೆ ಇಲಾಖೆಯಿಂದ ಪೂರ್ಣ ಸಹಕಾರವನ್ನು ಕೊಡಲಿಕ್ಕೆ ನಮ್ಮ ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿದ್ಧವಿದ್ದಾವೆ ಯಾವುದೇ ಯಾವುದೇ ರೈತರು ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಬಂದು ಸಂಪರ್ಕಿಸ್ಬೋದು ರೂಪಶ್ರೀ ಅವರೇ ಹೊಸತನದ ಹೊಸ ಬೆಳೆಗಳನ್ನ ಖಂಡಿತ ಹೇಳಿದ್ನಲ್ಲ ಏಲಕ್ಕಿ ನಮ್ಮಲ್ಲಿ ಫಸ್ಟ್ ಬೆಳಿತಾ ಇರಲಿಲ್ಲ ಏಲಕ್ಕಿಯನ್ನು ಬೆಳಿತಾ ಇದ್ದಾರೆ ಕಾಳು ಮೆಣಸಿಗೆ ನಾವೇ ಪ್ರೋತ್ಸಾಹ ಕೊಡ್ತಾ ಇದೀವಿ ಮತ್ತೆ ಕೋಕೋಗೂ ಸಹಾಯಧನವನ್ನ ಕೊಡ್ತಾ ಇದೀವಿ ಡ್ರ್ಯಾಗನ್ ಫ್ರೂಟ್ಸ್ ಆಗ್ತಾ ಇದೆ ನಮ್ಮಲ್ಲಿ ಮತ್ತೆ ಹೊಸ ಹೊಸ ತಳಿಗಳದು ಸೀಬೆಯನ್ನು ತಂದು ನಮ್ಮಲ್ಲಿ ಪ್ಲಾಂಟಿಂಗ್ ಮಾಡ್ತಿದ್ದಾರೆ ಎಲ್ಲ ಏನೇನೋ ಅದೇ ಹೇಳ್ದಂಗೆ ಜಾಯ್ಕಾಯನ್ನ ಟ್ರೈ ಮಾಡ್ತಿದ್ದಾರೆ ಯಾವ್ಯಾವ್ದು ಹೊಸದು ಸಿಕ್ಕತ್ತೆ ಅದು ಎಲ್ಲವನ್ನು ತಂದು ರೈತರು ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಈ ಸಂರಕ್ಷಿತ ಬೇಸಾಯ ಅಂದ್ರೆ ಗ್ರೀನ್ ಹೌಸ್ಗಳು ಅಥವಾ ನೆಟ್ ಹೌಸ್ಗಳನ್ನು ಕಟ್ಕೊಂಡು ನರ್ಸರಿಗಳನ್ನು ಮಾಡಿ ಸಸಿ ಕೊಡೋದು ಅದು ಬಿಡಿ ತುಂಬಾ ಹಳೇದಾಗೋಯ್ತು ಈಗ ಹೈ ವ್ಯಾಲ್ಯೂ ಕ್ರಾಪ್ಸ್ ನ ಬೆಳೆಯುವಂತಹ ಒಂದಷ್ಟು ಆಲೋಚನೆ ಏನಾದ್ರು ಮಾಡಿದಾರಾ ಅಥವಾ ಅಂಥದನ್ನು ತಾವು ಗಮನಿಸ್ತಾ ಇದ್ದೀರಾ ಇನ್ನೂರು ಹೆಕ್ಟೇರ್ ಅಷ್ಟು ನಮ್ಮಲ್ಲಿ ಈಗಾಗಲೇ ಪಾಲಿ ಹೌಸ್ಗಳು ಆಗಿದೆ ಹಂಗಾಗಿ ಒಂದಷ್ಟು ಸ್ಟ್ಯಾಗ್ನೆಟ್ ಆಗಿದೆ ಏನು ನೀವು ನೆರಳು ಪರದೆ ಇರ್ಬೋದು ಅಥವಾ ಪಾಲಿ ಮನೆಗಳದ್ದು ಏನು ಕೇಳಿದ್ರಿ ಈಗೊಂದು ಡಿಮ್ಯಾಂಡ್ ಒಂದು ಕಡಿಮೆ ಆಗಿದೆ ಸದ್ಯಕ್ಕೆ ಈ ಓಪನ್ ಫೀಲ್ಡಲ್ಲಿ ಅಥವಾ ಏನು ಹೊರಗಡೆ ಬೆಳೆದು ಲಾಭವನ್ನು ತಗೋಬೋದು ಮೇಂಟೆನೆನ್ಸ್ ಎಲ್ಲ ಕಷ್ಟ ಅನ್ನೋ ದೃಷ್ಟಿಯಿಂದ ರೈತರದ್ದು ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ ಅದರದ್ದು ನಮ್ಮಲ್ಲಿ ಈಗಾಗಲೇ ತುಂಬಾ ಯೂನಿಟ್ಸ್ಗಳು ಇದಾವೆ ನಮ್ಮಲ್ಲಿ ಕೃಷಿ ಭಾಗ್ಯದಲ್ಲಿ ತುಂಬಾ ಯೂನಿಟ್ಗಳು ಹದಿನೈದು ಹದಿನಾರು ಆ ಸಾಲಿನಿಂದ ಆಗಿರೋದ್ರಿಂದ ಈಗ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ ಅದಕ್ಕೆ ಬೆಳಿತಾ ಖಂಡಿತ ಬೆಳೀತಿದ್ದಾರೆ ರೈತರು ಬಳಸ್ಕೊಳ್ತಿದ್ದಾರೆ ಬಟ್ ಅದು ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ ಹಂಗಾಗಿ ರೈತರು ಹೊರ್ಗಡೆನೆ ಬೆಳೆದು ನೋಡುವ ಅಂತ ಹೇಳಿ ಅದಕ್ಕೆ ಡಿಮ್ಯಾಂಡ್ ಖಂಡಿತ ಕಡಿಮೆ ಉತ್ಪಾದಕ ಸಂಸ್ಥೆಗಳನ್ನ ಮಂಡ್ಯ ಸಾಕಷ್ಟು ಮಾಡಿದ್ದೀರಾ ಮಾಡಿದ್ರೆ ಅವುಗಳ ಚಟುವಟಿಕೆ ಯಾವ ರೀತಿ ಇದೆ ನಮ್ಮಲ್ಲಿ ಒಟ್ಟು ಐದು ರೈತ ಉತ್ಪಾದಕರ ಸಂಸ್ಥೆಗಳಿದಾವೆ ನಾಗಮಂಗಲದಲ್ಲಿ ಎರಡಿದೆ ಹೊಣ್ಕೆರೆಯಲ್ಲಿ ಒಂದು ಮತ್ತೆ ನಾಗತಿಹಳ್ಳಿಯಲ್ಲಿ ಒಂದಿದೆ ಮದ್ದೂರಲ್ಲಿ ಒಂದಿದೆ ಹೊನ್ಲಗೆರೆಯಲ್ಲಿ ಒಂದಿದೆ ಮಳವಳ್ಳಿಯಲ್ಲಿ ಒಂದಿದೆ ಕ್ಯಾತ್ನಹಳ್ಳಿಯಲ್ಲಿ ಒಂದಿದೆ ಮತ್ತೆ ಕೆಆರ್ಪೇಟೆಯಲ್ಲಿದೆ ಬೂಕನ್ಕೆರೆಯಲ್ಲಿದೆ ಎರಡು ನಾಗತಿಹಳ್ಳಿಯಲ್ಲಿ ಮತ್ತೆ ಬೂಕನ್ಕೆರೆಯಲ್ಲಿ ಏನು ಕೆಆರ್ ಪೇಟೆಯಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅದು ಇನ್ನ ಹೊಸವು ಈಗ ಕಳೆದ ವರ್ಷ ಆಗಿರುವಂತವು ಅವೆರಡನ್ನು ಇನ್ನು ಮೂರು ಏನು ಉತ್ಪಾದಕರ ಸಂಸ್ಥೆಗಳಿವೆ ತೋಟಗಾರಿಕೆ ಇಲಾಖೆಯಿಂದ ಸ್ಥಾಪನೆ ಆಗಿರುವಂತವು ಅವು ಈಗಾಗಲೇ ಆರೇಳು ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅದರಲ್ಲಿ ಏನಂತ ಹೇಳಿದ್ರೆ ಈಗ ಮುಖ್ಯವಾಗಿ ರೈತರಿಂದ ರೈತರದ್ದು ಒಂದು ಸಾವಿರ ಜನರ ಒಂದು ಗುಂಪೇನಿರುತ್ತೆ ಅವರು ಶೇರ್ ಹಾಕೊಂಡಿರ್ತಾರೆ ಮತ್ತೆ ನಮ್ಮಲ್ಲೂ ಸಹ ಅದಕ್ಕೆ ಸಹಾಯಧನವನ್ನು ಅದನ್ನ ಎರಡು ವರ್ಷಕ್ಕೆ ಏನು ನಾವು ಸಹಾಯ ಮಾಡಬಹುದು ಅದನ್ನ ಎತ್ತಲಿಕ್ಕೆ ಆ ಸಹಾಯವನ್ನು ಖಂಡಿತ ಮಾಡಿದವೇ ಹಾಗಿದಾವೆ ಈಗೊಂದಷ್ಟು ಅಲ್ಲಿ ಏನು ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನಿರ್ತಾರೆ ಅದನ್ನ ನಡೆಸುವಂಥವ್ರು ಅವರು ಚೇಂಜ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ ಬಟ್ ಎಲ್ಲ ರೈತ ಉತ್ಪಾದಕರ ಸಂಸ್ಥೆಗಳು ಕಾರ್ಯವನ್ನೇ ನಿರ್ವಹಿಸ್ತಾ ಇದ್ದಾವೆ ರೂಪಶ್ರೀ ಅವರ ತೋಟಗಾರಿಕೆಯಲ್ಲಿ ವ್ಯಾಲ್ಯೂ ಅಡಿಶನ್ ಪ್ರೋಸೆಸಿಂಗ್ ಮತ್ತೆ ಕಟಾವಿನ ಒಂದಷ್ಟು ಚಟುವಟಿಕೆಗಳಿಗೂ ಕೂಡ ನೆರವನ್ನು ಬಗ್ಗೆ ಸ್ವಲ್ಪ ಹೇಳಿ ನಮ್ಮಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಮತ್ತೆ ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಲ್ಲಿ ಪ್ಯಾಕ್ ಹೌಸ್ ರೈತರು ಹಾಡು ಭಾಷೆಯಲ್ಲಿ ತೋಟದ ಮನೆಯ ಅನ್ಕೊಳ್ತಾರೆ ಅದನ್ನ ಪ್ಯಾಕ್ ಹೌಸ್ ಅಂತ ಹೇಳ್ತೀವಿ ಆ ಪ್ಯಾಕ್ ಹೌಸ್ ಗಳಿಗೆ ಸುಮಾರು ವರ್ಷದಿಂದ ಎರಡು ಸಾವಿರದ ಏಳು ಎಂಟು ಎಂಟು ಒಂಬತ್ತರಿಂದ ಸಹ ಸಹಾಯಧನವನ್ನು ಕೊಡ್ತಿದ್ದೀವಿ ಸುಮಾರಷ್ಟು ಇನ್ನೂರ ಐವತ್ತು ಘಟಕಗಳಷ್ಟು ನಮ್ಮಲ್ಲಿ ಈಗಾಗಲೇ ರಚನೆ ಆಗಿದ್ದಾವೆ ಆ ಪ್ಯಾಕ್ ಹೌಸ್ಗಳನ್ನು ರೈತರು ಕಿತ್ಕೊಂಡು ಬಂದು ಗ್ರೇಡಿಂಗ್ ಮಾಡಿ ಅದನ್ನ ಸಾರ್ಟಿಂಗ್ ಮಾಡಿ ಮಾರ್ಕೆಟಿಂಗ್ ಹೋಗ್ಲಿಕ್ಕೆ ಅನುಕೂಲ ಆಗ್ತಿದೆ ರೈತರಿಗೆ ಖಂಡಿತವಾಗ್ಲು ಅದನ್ನ ಮಾಡ್ಕೊಳ್ತಿದ್ದಾರೆ ರೈತರು ಮತ್ತೆ ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಕಳೆದ ವರ್ಷ ಎಲ್ಲ ಈ ವರ್ಷಕ್ಕೆ ಇನ್ನೂ ಗುರಿ ನಿಗದಿ ಆಗಿಲ್ಲ ಆದರೆ ಲಾಸ್ಟ್ ಈರುಳ್ಳಿ ಶೇಖರಣಾ ಘಟಕಕ್ಕೆ ನಾವು ಸಹಾಯಧನವನ್ನ ಕೊಡ್ತಿದ್ವಿ ಮತ್ತೆ ಈಗ ತೆಂಗು ಶೇಖರಣಾ ಘಟಕಕ್ಕೂ ಸಹ ನಾವು ಸಹಾಯವನ್ನ ಕೊಟ್ಟಿದೀವಿ ಮತ್ತೆ ಈ ಹಾರ್ವೆಸ್ಟ್ ಮಾಡಿದ ರೈತರು ಏನು ಕೊಯ್ಲು ಮಾಡ್ತಾರೆ ಕೊಯ್ಲು ಮಾಡಿದ ನಂತರ ಗೋಣಿ ಚೀಲಗಳೆಲ್ಲ ತುಂಬ್ಕೊಂಡು ಹೋಗ್ತಿದ್ರು ಫಸ್ಟ್ ಎಲ್ಲ ಆಗ ಗುಣಮಟ್ಟ ಹಾಳಾಗ್ತಿತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಸಿಕ್ತಿರ್ಲಿಲ್ಲ ಆದ್ದರಿಂದ ಒಳ್ಳೊಳ್ಳೆ ಕ್ರೇಟ್ಸ್ಗಳನ್ನು ನೀವು ಎಲ್ಲಿ ಯಾವುದೇ ವೆಹಿಕಲ್ ಅಲ್ಲಿ ಕ್ರೇಟ್ಸ್ಗಳು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಬ್ಲೂ ಕಲರ್ ಕ್ರೇಟ್ಸ್ಗಳು ಹೋಗ್ತಿರ್ತವೆ ಅದ್ರ ಮೇಲೆ ಆರ್ ಕೆ ವಿ ವೈ ಅಂತ ಬರ್ದಿರುತ್ತೆ ಅದೆಲ್ಲವೂ ನಮ್ಮ ಇಲಾಖೆಯಿಂದನೇ ಸಹಾಯದನ ಕೊಟ್ಟಿರುವಂತಹ ಕ್ರೇಟ್ಸ್ಗಳು ಯಾವುದೇ ಕಡೆ ಹೋಗಿ ನೋಡಿದ್ರು ರೈತರು ಟೊಮೊಟೊ ಕೀಳ್ತಾ ಇರ್ಲಿ ಮಾವು ಕೀಳ್ತಾ ಇರ್ಲಿ ಅಲ್ಲೆಲ್ಲವೂ ನಮ್ಮ ಪ್ಲಾಸ್ಟಿಕ್ ಕ್ರೇಟ್ಸ್ಗಳು ಅತ್ಯುತ್ತಮ ರೀತಿಯಲ್ಲಿ ರೈತರಿಗೆ ಉಪಯೋಗ ಆಗ್ತಾ ಇದ್ದಾವೆ ಹೂವಿನ ಬಗ್ಗೆ ಮಾತಾಡಿದ್ರೆ ವಿಶೇಷವಾಗಿ ಒಂದಷ್ಟು ಹಳ್ಳಿಗಳೇ ಹೂವಿನ ಹೇಳಿದ್ರೆ ಈಗ ಇಲಾಖೆಯ ಇಲಾಖೆಯವಾಗ್ಲೂನು ಇದರಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಹೊಸದಾಗಿ ಬೆಳೆದವರಂತ ಸಹಾಯಧನವನ್ನ ಕೊಡ್ತಾ ಇದ್ದೇವೆ ಯಾವ್ಯಾವ ಹಳ್ಳಿಗಳಲ್ಲಿ ಹೆಚ್ಚು ಈಗ ಹೂವಿನ ಬಗ್ಗೆ ಇರುವಂತದ್ದು ಕೆಆರ್ ಪೇಟೆ ಪೇಟೆಯಲ್ಲಿದೆ ಬಲ್ಲೇನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಇದೇ ಇದೆ ಮಾರ್ಕೆಟ್ ಇದೆ ಆಪ್ಷನ್ ಸೆಂಟರ್ ಇದೆ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಮಾರ್ಕೆಟ್ ಅನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಮೇಲ್ಕೋಟೆ ಭಾಗದಲ್ಲೂ ಸಹ ಈ ಒಂದು ಹೂಗಳನ್ನ ಸೇವಂತಿಕೆನೆ ಹೋಗಿ ನಿಂತ್ರೆ ಇಡೀ ಊರಲ್ಲಿ ಹಳದಿಗೆ ಕಾಣಿಸುತ್ತೆ ಆ ರೀತಿ ಇದೆ ಖಂಡಿತವಾಗ್ಲೂ ಅವರು ತುಂಬಾ ವರ್ಷದಿಂದ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲೂ ಹೂವಿನ ಬೇಸಾಯ ಇವತ್ತು ಜಾಸ್ತಿ ಈಗ ಸ್ವಲ್ಪ ನಮ್ಮಲ್ಲಿ ಇದು ರೋಸನ್ನ ಏನು ಗುಲಾಬಿಯನ್ನು ಸಹ ಬೆಳೆಯುವಂತದನ್ನ ರೈತರು ನಮ್ಮ ನರೇಗಾ ಯೋಜನೆಯಡಿ ಸಹಾಯಧನವನ್ನು ಪಡ್ಕೊಂಡು ಅದಕ್ಕೂ ಸಹ ಉತ್ತೇಜಿತರಾಗಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕಡಿಮೆ ಇರುವಂಥದ್ದು ಬಿಡಿ ಹೂಗಳಿಗೆ ಜಾಸ್ತಿ ಇದನ್ನ ಕೊಡ್ತಾರೆ ಬಟ್ ಕಟ್ ಫ್ಲವರ್ ಅಂತ ಏನು ಹೇಳ್ತೀವಿ ಮಾರ್ಕೆಟ್ಗೆ ದೊಡ್ಡ ದೊಡ್ಡ ತುದಿಗಳಿರುವಂತಹ ಹೋಗುವಂತಹ ಹೂಗಳನ್ನು ನಮ್ಮ ಭಾಗದಲ್ಲಿ ಬೆಳೀತಿರ್ಲಿಲ್ಲ ಬಟ್ ಈಗ ರೈತರು ಅದಕ್ಕೂ ಸಹ ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಗುಲಾಬಿ ಕೃಷಿಗೂ ಸಹ ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಈಗ ಸೇವಂತಿಗೆ ಕನಕಾಂಬ್ರ ಮಲ್ಲಿಗೆ ಚೆಂಡು ಹೂವು ಕನಕಾಂಬ್ರ ಚೆಂಡು ಎಲ್ಲ ನಮ್ಮಲ್ಲಿ ಕಡಿಮೆ ಬಟ್ ತುಂಬಾ ಪ್ರಮುಖವಾಗಿ ಬಿಡಿ ಹೂಗಳಂತ ಹೇಳಿದ್ರೆ ಸೇವಂತಿಕೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೆಳೀತಾ ಇರುವಂತದ್ದು ಗುಲಾಬಿನೂ ಕೂಡ ಗುಲಾಬಿನೂ ಜಾಸ್ತಿ ಆಗ್ತಾ ಇದೆ ಇವಾಗ ರೈತರಿಂದ ನೋಡಿ ನೋಡಿ ಒಬ್ಬೊಬ್ಬರೇ ರೈತರು ನೋಡಿ ಬಂದು ಅಪ್ರೋಚ್ ಮಾಡ್ಕೊಂಡು ನಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಇದಕ್ಕೆ ಸಹಾಯಧನವನ್ನ ಗಿಡಗಳನ್ನ ನೆಡ್ಲಿಕ್ಕೆ ಸಹಾಯಧನವನ್ನ ಮತ್ತೆ ಅದಕ್ಕೆ ಹನಿ ನೀರಾವರಿಗೂ ಸಹ ನಮ್ಮಂದ ಸಹಾಯಧನವನ್ನ ಪಡ್ಕೊಂಡು ಉತ್ತಮ ರೀತಿಯಲ್ಲಿ ಬೆಳೀತಾ ಇದಾರೆ ತರಕಾರಿ ಬೇಸಾಯ ಏನಾದರೂ ವಿಸ್ತೀರ್ಣ ಜಾಸ್ತಿ ಆಗಿದೆ ಅಂತ ಅನ್ಸುತ್ತ ಈ ವರ್ಷ ಅಷ್ಟು ಜಾಸ್ತಿ ಆಗಿಲ್ಲ ಬರ ಇರೋದ್ರಿಂದ ಇದು ತರಕಾರಿ ಅಷ್ಟು ಹೆಚ್ಚು ಜಾಸ್ತಿ ಆಗಿಲ್ಲ ಟೊಮ್ಯಾಟೊ ರೇಟ್ ಜಾಸ್ತಿ ಇದ್ದಾಗ ರೈತರು ಹಾಕಿರುವಂಥದ್ದು ಒಂದಷ್ಟು ಏರಿಯಾ ಇದೆ ಒಟ್ಟು ನಮ್ಮಲ್ಲಿ ಈಗ ಎಂಟು ಸಾವಿರ ಹೆಕ್ಟೇರ್ ಅಷ್ಟು ಮಾತ್ರ ತರಕಾರಿ ಇದೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಟೊಮ್ಯಾಟೊ ಟೊಮ್ಯಾಟೊ ಇದೆ ಒಂದಷ್ಟು ಜನ ನಾಗಮಂಗ್ಲ ಭಾಗದಲ್ಲಿ ಸಾಂಬಾರು ಈರುಳ್ಳಿಯನ್ನು ಬೆಳೀತಾರೆ ಅದೊಂದು ಆರ್ನೂರು ಹೆಕ್ಟೇರ್ ಇದೆ ಅದು ಬಿಟ್ಟರೆ ಹುರುಳಿಯನ್ನು ಬೆಳೀತಾರೆ ಮೇಜರಾಗಿ ಕುಂಬಳ ಜಾತಿಯದ್ದು ಒಂದಷ್ಟು ಚಿಕ್ಕ ಚಿಕ್ಕ ಪ್ಯಾಚ್ಗಳಲ್ಲಿ ಹಾಕೊಳ್ತಾರೆ ಒಟ್ಟು ಅಷ್ಟಿದೆ ಎಂಟು ಸಾವಿರ ಹೆಕ್ಟೇರ್ ಅಷ್ಟು ನಮ್ಮಲ್ಲಿ ತರಕಾರಿ ಏರಿಯಾ ಈ ವರ್ಷ ಜಾಸ್ತಿ ಆಗಿಲ್ಲ ಪ್ರದೇಶ ಅಂದ್ರೆ ಈ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದಕ್ಕೆ ಅವಕಾಶಗಳು ಸಾಕಷ್ಟು ಇದ್ದಾವೆ ಅವಕಾಶಗಳು ತುಂಬಾ ಇದ್ದಾವೆ ಮತ್ತೆ ಜನ ಕೃಷಿಯಿಂದ ತೋಟಗಾರಿಕೆ ಕಡೆಗೆ ತುಂಬಾ ವಾಲ್ತಾ ಇದ್ದಾರೆ ನಮ್ಮಲ್ಲಿ ಇಲಾಖೆನೂ ಕೂಡ ಸಾಕಷ್ಟು ನೆರವನ್ನು ನೀಡ್ತಾ ಇದೆ ಕಾಲ ಕಾಲಕ್ಕೆ ಖಂಡಿತವಾಗ್ಲು ಕೊಡ್ತಾ ಇದೆ ಅಧಿಕಾರಿಗಳು ಸತತವಾಗಿ ರೈತರ ತಾಕುಗಳಿಗೆ ಭೇಟಿ ನೀಡಿ ಅವರ ಮನ ಪರಿವರ್ತನೆ ಮಾಡುವಂತದನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಸಫಲತೆಯನ್ನು ಕಂಡಿದ್ದಾರೆ ಹಂಗಾಗಿ ರೈತರ ಸಹಕಾರ ಇದ್ದಲ್ಲಿ ಖಂಡಿತವಾಗ್ಲೂ ಮಂಡ್ಯ ಜಿಲ್ಲೆಯನ್ನ ತೋಟಗಾರಿಕೆ ಜಿಲ್ಲೆಯನ್ನಾಗಿ ಮಾಡುವ ವರ್ಷಗಳು ದೂರ ಇಲ್ಲ ಅನ್ಸುತ್ತೆ ದಿನಗಳಾಗಲ್ಲ ಮೋಸ್ಟ್ಲಿ ವರ್ಷಗಳು ಬೇಕಾಗುತ್ತೆ ಅಂದ್ರೆ ಸಮಗ್ರತೆ ಇರಬೇಕು ಅನ್ನುವಂಥದ್ದು ಎಲ್ಲ ಕಡೆ ಹೇಳುವಂತಹ ಅಂಶ ಅಂದ್ರೆ ಎಲ್ಲವೂ ಬೇಕು ಯಾವುದು ಬೇಡ ಅನ್ನೋ ಆಗಿಲ್ಲ ರೈತರು ಈಗ ಖಂಡಿತವಾಗ್ಲು ಕಬ್ಬನ್ನು ಪೂರ್ತಿ ಬಿಡ್ತಾ ಇಲ್ಲ ಭತ್ತವನ್ನು ಪೂರ್ತಿ ಬಿಡ್ತಾ ಇಲ್ಲ ಒಂದಷ್ಟು ಕಬ್ಬನ್ನ ಹಾಕೊಳ್ತೀನಿ ಅದ್ರ ಜೊತೆಗೆ ತೋಟಗಾರಿಕೆ ಬೆಳೆಯನ್ನು ಸ್ವಲ್ಪ ಹಾಕೊಳ್ತೀನಿ ಅನ್ನುವಂತಹ ಮನಸ್ಥಿತಿಗೆ ಬಂದು ಬಂದ್ ನಿಂತಿದ್ದಾರೆ ಹಂಗಾಗಿ ಅವರಿಗೆ ಪೂರ್ತಿ ಕೃಷಿಯನ್ನು ಬಿಡುವಂತಹ ಒಲವೂ ಇಲ್ಲ ಪೂರ್ತಿ ತೋಟಗಾರಿಕೆಯನ್ನ ಅವಲಂಬಿಸುವಂತಹ ಮನಸ್ಥಿತಿಯಲ್ಲೂ ಅವರಿಲ್ಲ ಹಾಗಾಗಿ ಕೃಷಿಯನ್ನು ಮಾಡ್ತಿದ್ದಾರೆ ಮತ್ತೆ ತೋಟಗಾರಿಕೆಯನ್ನು ಮಾಡ್ತಿದ್ದಾರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ವಿಶೇಷವಾದ ತರಬೇತಿಯನ್ನು ಕೊಡುವಂತಹ ವ್ಯವಸ್ಥೆ ಕೂಡ ಇದೆ ಹೌದು ಅಲ್ವಾ ಹಾಗಾಗಿ ರೈತರು ಹೊಸ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಹೊಸ ತನವನ್ನ ಇಟ್ಕೊಂಡ್ರೆ ವ್ಯವಸಾಯ ಯಾವಾಗಲೂ ಹೊಸದಾಗೆ ಇರುತ್ತೆ ಖಂಡಿತವಾಗ್ಲು ಅಂತಿಮವಾಗಿ ತಾವೇನಾದ್ರು ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ ಅದರಲ್ಲೂ ಮಂಡ್ಯ ಜಿಲ್ಲೆ ರೈತರಿಗೆ ಮಂಡ್ಯ ಜಿಲ್ಲೆಯ ರೈತರು ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದಂಥ ಯಾವುದೇ ಸಮಸ್ಯೆಗಳಿದ್ರು ಖಂಡಿತವಾಗ್ಲೂ ಎಲ್ಲ ಹೋಬಳಿಗಳಲ್ಲೂ ಅಧಿಕಾರಿಗಳಿರ್ತಾರೆ ಅವರನ್ನ ಸಂಪರ್ಕಿಸಿ ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಂಪರ್ಕಿಸಿ ಅಲ್ಲೂ ಏನಾದರೂ ನಿಮ್ಮದು ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಿ ಖಂಡಿತವಾಗ್ಲೂ ಯಾವುದೇ ಪ್ರಯೋಜನವನ್ನು ಪಡೆಯಲಿಕ್ಕೆ ನಾವು ಯಾವುದೇ ಸಹಕಾರವನ್ನು ಕೊಡಲಿಕ್ಕೆ ಇಲಾಖೆ ಸಂಪೂರ್ಣವಾಗಿ ಸಿದ್ಧವಾಗಿದ್ದೇವೆ ಹಣ್ಣು ತಿನ್ನೋಣ ಬಂದಿರು ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರು ಕೇಳುಗರೆ ಹಣ್ಣು ಹಣ್ಣು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಇದೇ ತಿಂಗಳ ಹನ್ನೆರಡನೇ ತಾರೀಕು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾ ಎಂಎಚ್ ಮರೀಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿದೆ ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ನಂತರ ಬಹುಮಾನ ವಿತರಣಾ ಸಮಾರಂಭ ನಡೆಯಲಿದೆ ಹಣ್ಣುಗಳ ನೆಟ್ಟು ತೋಟ ಬೆಳೆಸೋಣ ನಾವೆಲ್ಲರೂ ಹಣ್ಣು ಸರಣಿಯ ಕೇಳುಗರು ಆಸಕ್ತರು ಇದೇ ತಿಂಗಳ ಹನ್ನೆರಡನೇ ತಾರೀಖಿನಂದು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾ ಎಂಎಚ್ ಮರೀಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿರುವ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬಹುದು ಬಣ್ಣ ಬಣ್ಣಗಳ ಬಗೆ ಮಣ್ಣಲ್ಲಿ ಹೆಚ್ಚಿನ ಮಾಹಿತಿಗೆ ರೂಪಶ್ರೀ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು 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 ಎರಡು ಎರಡು ನಾಲ್ಕು ನಿಧಾನವಾಗಿ ಇನ್ನೊಂದು ಸರಿ ಹೇಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಒಂಬತ್ತು ಎರಡು ಎರಡು ನಾಲ್ಕು ಇದು ನನ್ನ ಮೊಬೈಲ್ ಸಂಖ್ಯೆ ಇನ್ನೂ ಒಂದ್ಸರಿ ಹೇಳ್ಬಿಡಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು 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 ಎರಡು ಎರಡು ನಾಲ್ಕು ಇದು ನನ್ನ ಮೊಬೈಲ್ ಸಂಖ್ಯೆ ಮಂಡ್ಯ ಜಿಲ್ಲೆಯ ರೈತರು ಯಾವುದೇ ಸಮಯದಲ್ಲಿ ಬೇಕಾದರೂ ಯಾವುದೇ ಸಮಸ್ಯೆಗೂ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳಿಗೆ ನನ್ನನ್ನು ಸಂಪರ್ಕಿಸಬಹುದು ಒಳ್ಳೆಯದು ರೂಪಶ್ರೀ ಅವರೇ ಇದುವರೆಗೂ ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ದೊರೆಯೋ ಸೌಲಭ್ಯಗಳು ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಗಳ ಬೇಸಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದರೆ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಹಣ್ಣು ಹಣ್ಣು ತಿನ್ನೋಣ ತಿನ್ನೋಣ ನಾವೆಲ್ಲರೂ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತು ಮಂಡ್ಯದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆಎನ್ ರೂಪಶ್ರೀ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಬರುವ ವಾರ ಮುಂಗಾರಿಗೆ ತೋಟಗಾರಿಕೆ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ ಭಾಗವಹಿಸುತ್ತಾರೆ ಮೈಸೂರು ವಲಯದ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಎಂ ನಾಗರಾಜ್ ಹಾಗೂ ಮೈಸೂರು ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರು ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಆಲಿಸಿದಿರಿ ನಮವಿಲ್ಲದ ದುಡಿಮೆ ಹಣದ ಖರ್ಚಂತೂ ಬಳು ಕಡಿಮೆ ಇಳಗೆ ಹಸುರಿನ ಹೊದಿಕೆ ಇಳೆಗೆ ಹಸುರಿನ ಹೊದಿಕೆ ಜಲವಂತು ಮಿತ ಬಳಕೆ ಹಣ್ಣು ಸಹಯೋಗ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ತಿನ್ನೋಣ ಬಂದಿರೋ ಶೀರ್ಷಿಕೆ ಗೀತ ರಚನೆ ರಮೇಶ್ ಪಿ ರಂಗಸಮುದ್ರ ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು ಜೀವಿಗಳ ಆರೋಗ್ಯಕ್ಕೂ ಸಂಗೀತ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ ಹಣ್ಣು ಹಣ್ಣು ತಿನ್ನೋಣ ಬಂದಿರೋ ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರೋ ಸಂಕಲನ ಹಾಗೂ ನೆರವು ಆರ್ ಲೋಕೇಶ್ವರಿ ಹಣ್ಣುಗಳ ನೆಟ್ಟು ತೋಟ ಬೆಳೆಸೋಣ ಬಂದಿರೋ ನಾವೆಲ್ಲರೂ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ ಹಣ್ಣು ತಿನ್ನೋಣ ಬಂದಿರೋ ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರು